ಇವತ್ತು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವೆ ವಾಕ್ಸಮರವೇ ನಡೆದು ಹೋಯಿತು. ಕಾಲ್ಕೆರೆದು ಸಿದ್ದು ಕಾಲೆಳೆದಂತ ಈಶ್ವರಪ್ಪ ಕೈ ನಾಯಕ ಸಿದ್ದರಾಮಯ್ಯಗೆ ಸರಿಯಾಗಿ ಗೊದ್ದು ಕೊಟ್ಟರು. ಇಬ್ಬರೂ ನಾಯಕರು ತಮ್ಮದೇ ವಾಕ್ ಶೈಲಿಯಲ್ಲಿ ಏಟಿಗೆ ಎದುರೇಟು ಬೀಸಿದ್ರು. ಸೊಕ್ಕಿನ ಮಾತುಗಳಾಡಿದ್ದಕ್ಕೆ, ಅಹಂಕಾರದ ಮಾತಾಡಿದ್ದಕ್ಕೆ, ಏನು ಮೋದಿ ಬಗ್ಗೆ ಮಾತಾಡಿದಂತ ಪದಗಳೇನು, ಅವರು ಇವನು ಅವನ ಸಂಸ್ಕೃತಿನೇ ಅಷ್ಟು ಹಿಡಿದಿರೋದು ಇದ್ದ ಕೈಲಿ ಅವನೇ ಕೈಲಿ ಹಿಡ್ಕತಾನೆ ಏನೋ ಗೊತ್ತಿಲ್ಲಪ್ಪ ನನಗೆ. ಶೂನ ಯಡಿಯೂರಪ್ಪನಿಗಂತೂ ಸಂಸ್ಕೃತಿನೇ ಇಲ್ಲ. ಅಲ್ಲ ಈಶ್ವರಪ್ಪನಿಗೆ ನಾನು ಶೂ ಕೊಟ್ಟೆ, ನನ್ನ ಮಕ್ಕಳಿಗೆ ನನ್ನ ಊಟ ತಿಂಡಿ ಕೊಡಬೇಕಾದ್ರೆ ನನ್ನ ಜೋಬಿಂದ ಕೊಡ್ತೀನಿ. ಸಿದ್ದರಾಮಯ್ಯನವರೇ, ಮೊಟ್ಟೆ ಮತ್ತು ಶೂ ನಿಮ್ಮ ಜೋಬಿಂದ ಕೊಟ್ರ? ಯಾವ ರಾಜ್ಯದ ಜನ ತೆರಿಗೆ ಕೊಟ್ರು? ತೆರಿಗೆ ಹಣದಲ್ಲಿ ನೀವು ಮೊಟ್ಟೆ ಮತ್ತು ಶೂ ಕೊಟ್ರಿ, ಹಾಲು ಕೊಟ್ರಿ, ನಿಮ್ಮ ಸ್ವಂತ ಜೋಬಲ್ಲಿ ಕೊಡ್ಲಿಲ್ಲ. ಮೋದಿ ಅವರು ಎಲ್ಲಿಂದ ಅವ್ರ ಕೈನಿದ ಕೊಟ್ಟರ? ಅಲ್ಲ, ಮೋದಿ ಕೊಡ ಕಾರ್ಯಕ್ರಮ ಕೇಳ್ರಿ, ಇಲ್ಲಿ ಮೋದಿ ಕೊಡೋದು ಎಲ್ಲಿಂದ ಕೊಟ್ಟರು? ಅದು ತೆರಿಗೆ ಹಣ. ಕರ್ನಾಟಕದಲ್ಲಿ ಉತ್ಪಾದನೆ ತೆರಿಗೆ ಬರ್ತದಲ್ಲ, ಆ ಹಣ ಕೊಡೋದು ಮೋದಿ ಅವರು. ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಇದೀ ದೇಶದ ಜನ ಮರ್ತಿದ್ದಾರೆ, ಇನ್ನು ಸಿದ್ದರಾಮಯ್ಯ ಮರ್ತಿಲ್ಲ. ಯಾಕೆ? ಅವ್ರು ಸರಿ ಹಿಡ್ಕೊಂಡು ಓಡಾಡ್ತಾ ಇರೋದ್ರಿಂದ, ಅದರಿಂದನೇ ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರೋದ್ರಿಂದ. ನಾನು ಚೀಫ್ ಮಿನಿಸ್ಟರ್ ಆಗಿ ಆಯ್ತು, ಅವನಿಗಂತೂ ಸಿಗೋದಿಲ್ಲ, ಈಶ್ವರಪ್ಪನಿಗಂತೂ ಸಿಗೋದಿಲ್ಲ, ಯಡಿಯೂರಪ್ಪನಿಗೂ ಸಿಗೋದಿಲ್ಲ, ಕನಸು ಕಾಣ್ತಾ ಕೂತಿರ್ಬೇಕು. ಇಡೀ ದೇಶದ ಜನ ಮೋದಿ ಸುಮ್ಮನೆ ಓಟ್ ಕೊಟ್ಟಿಲ್ಲ, ಕೆಲಸಗಾರ ಮೋದಿ ಅಂತ ಓಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ನೀವು ಕೆಲಸ ಮಾಡಲಿಲ್ಲ, ನಿದ್ದೆ ಮಾಡಿಕೊಂಡೇ ಇದ್ರಿ. ಪ್ರತಿನಿತ್ಯ ಟಿ ವಿಗಳಲ್ಲಿ ಟಿ ವಿ ಹಾಕ್ತಿದ್ದಂಗೆ ಸಿದ್ದರಾಮಯ್ಯ ನಿದ್ದೆ ಮಾಡೋದು ಕಾಣ್ತಾ ಇತ್ತು. ಸಿದ್ದರಾಮಯ್ಯ ಅಂತ ಕರಿತಿರ್ಲಿಲ್ಲ ಅವ, ನಿದ್ರಾಮಯ್ಯ ಅಂತ ಕರಿತಾ ಇದ್ರು. ಯಾಕೆ ನಿಮ್ಮನ್ನು ಸೋಲಿಸಿದ್ರು ಅಂತಂದರೆ, ನೀವು ನಿದ್ದೆ ಮಾಡ್ತಾ ಇದ್ದೀರಿ, ಕೆಲಸ ಮಾಡ್ತಿಲ್ಲ ಅಂತ. ನಿದ್ದೆ ಮಾಡೋಂಥ ಸರ್ಕಾರವನ್ನು ಮನೆಗೆ ಕಳಿಸಿದ್ರು, ಕೆಲಸ ಮಾಡುವಂತ ಸರ್ಕಾರ ಮೋದಿ ಸರ್ಕಾರ ತಂದ್ರು. ಸಂಸ್ಕೃತಿ ಇಲ್ಲದೆ ಇರತಕ್ಕಂಥ ಮನುಷ್ಯ, ಅದೇ ಅವ್ನು ಮನುಷ್ಯನೇ ಅಲ್ಲ, ಇಟ್ಸ್ ನಾಟ್ ಅಟ್ ಆಲ್ ಹ್ಯೂಮನ್ ಬೀಯಿಂಗ್.